ಒಂದ್ ಹೀರೋ ಫಿಲಂ ಹಿಟ್ ಆದ್ರೆ ಅವ್ರದ್ದು ಮಾರ್ಕೆಟ್ ಮೇಲೆ ಹೋಗುತ್ತಲ್ವಾ? ಅದೇ ಸೇಮ್ ಹುಡುಗಿಯರಿಗೆ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಬರೀ ಆಕ್ಟ್ರೆಸಸ್ ಮಾತ್ರ ಪಪೆಟ್ಸ್? ಸೊ ಇದೆಲ್ಲ ಕೇಳ್ಬೇಕು. ಯಶ್ ಅವ್ರು ಇರ್ಬೋದು, ರಕ್ಷಿತ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಸತ್ಯ ಹೇಳಿದ್ರೇನೋ ಪ್ರಾಬ್ಲಮ್, ಸುಳ್ಳು ಹೇಳಿದ್ರೂ ಪ್ರಾಬ್ಲಮ್. ಕಾಲೇಜ್ ಕುಮಾರ ಟೈಮಲ್ಲಿ ಆ ಕಾಂಟ್ರವರ್ಸಿ ಆದ್ಮೇಲೆನೇ ಇದ್ದಕ್ಕಿದ್ದಂಗೆ ಸಿನಿಮಾ ಅವಕಾಶಗಳು ಕಮ್ಮಿ ಆಯ್ತು. ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಸತ್ಯನೇ ಗೊತ್ತು. ಅವ್ರು ಬೇರೆ ಭಾಷೆಗೆ ಹೋದಾಗ ಓಹ್ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೊರಟೋದ್ರು, ಮೋಸಕರು, ಮೋಸ ಮಾಡ್ತಿದ್ದಾರೆ, ವಂಚನೆ ಇವರೆಲ್ಲ. ನನ್ನ ಚೈಲ್ಡಿಶ್ನೆಸ್ ಅಂತ ಹೇಳ್ಬೋದು. ಇಲ್ಲಿ ಫಸ್ಟ್ ಫಿಲಮ್ಗೆ ಎಷ್ಟು ಪೇ ಮಾಡ್ತಾರೋ ಸೆಕೆಂಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ, ತರ್ಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ, ಫೋರ್ತ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ. ಯಾವತ್ತಾದ್ರೂ ನಿಮ್ಗೆ ಅನ್ಸಿದೆಯಾ ಮೇಡಮ್ ಅಂದ್ರೆ ಈ ಕಾಂಟ್ರವರ್ಸಿಯಿಂದಾನೆ ನನಗೆ ಸಿನಿಮಾ ಅವಕಾಶ ಸಿಗ್ತಾ ಇಲ್ಲ? ಇವಾಗ ಹೀರೋಗೆ 5 ಕೋಟಿ ಕೊಡ್ತಾ ಇದ್ದೀರಾ ಅಂದ್ರೆ ಹೀರೋಯಿನ್ಗೂ 5 ಕೋಟಿ ಕೊಡಿ ಅಂತ ಯಾರು ಹೇಳ್ತಾ ಇಲ್ಲ. ರಿಷಬ್ ಸರ್ಗೆ ಪ್ರಗತಿ ಮ್ಯಾಮ್ಗೆ ಐ ಆಲ್ವೇಸ್ ಕೀಪ್ ಟೆಲ್. ಅನ್ನದಾತರು ಫಸ್ಟ್ ಅನ್ನದಾತರು ಅವರೇ. 4 ಜನ ಒಂದ್ ಸಿಂಗಲ್ ಬೆಡ್ರೂಮ್ ಮನೇಲಿ ಇದ್ವಿ, ಇವತ್ ನಾನು ಒಂದ್ 3 ಬೆಡ್ರೂಮ್ ಮನೇಲಿ ಒಬ್ಳೇ ಇದೀನಿ. ಕಿರಿಕ್ ಪಾರ್ಟಿ ಪ್ರಮೋಷನ್ಸ್ ಹೋಗ್ಬೇಕಾದ್ರೆ ನನ್ನ ಹತ್ರ ಹೊಸ ಬಟ್ಟೆ ಎಲ್ಲ ಹಾಕೊಳ್ಳೋದಿ. ಮಾರ್ಚ್ 1 ತಾರೀಖ್ ಕ್ರೀಮ್ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಕ್ಕೆ ಬರ್ತಾ ಇದೆ.